ಹಲೋ, ನನ್ನ ಹೆಸರು ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂತೇಳಿ. ಈಗ ನಿಮಗೆ ಇನ್ನೊಂದು ವಿಶೇಷ ವಿಡಿಯೋವನ್ನು ನಾಡಿಶಾಸ್ತ್ರದಲ್ಲಿ ಹಾಕ್ಲಿಕ್ಕಿದ್ದೇನೆ. ಈಗ ಈ ಕುಂಡಲಿಯನ್ನು ನೋಡಿ, ಮೇಷಲಗ್ನ, ಲಗ್ನದಲ್ಲೇ ರಾಹು, ಮಿಥುನದಲ್ಲಿ ಚಂದ್ರ, ಬೃಹಸ್ಪತಿ ವಕ್ರಿ ಕಟಕದಲ್ಲಿ, ಮಂಗಲ್ ಕನ್ಯಾದಲ್ಲಿ, ಕೇತು ಸಪ್ತಮದಲ್ಲಿ ಅಂದರೆ ತುಲಾದಲ್ಲಿ, ಬುಧ ವೃಶ್ಚಿಕದಲ್ಲಿ, ಹಾಗೂ ಶುಕ್ರ ಮತ್ತು ಸೂರ್ಯ ಧನುರಲ್ಲಿ, ಶನಿ ವ್ಯಯಸ್ಥಾನದಲ್ಲಿ. ಆಯಿತಾ? ಅದನ್ನೇ ನೀವು ಈ ರೀತಿ ಹಾಕ್ಕೊಳ್ಳಿ. ಯಾವುದೋ ಇಲ್ಲಿ ಮೇಲ್ಗಡೆ ಏನು ನೋಡಿ, ನಾರ್ತ್, ಕೆಳಗಡೆ ಸೌತ್, ಈ ಕಡೆ ವೆಸ್ಟ್, ಆ ಕಡೆ ಈಸ್ಟ್. ಸೊ ಈಸ್ಟಲ್ಲಿ ರಾಹು, ಶುಕ್ರ ಮತ್ತೆ ಸೂರ್ಯ, ಸೌತ್ನಲ್ಲಿ ಮಂಗಲ್, ಹಾಗೆ ವೆಸ್ಟಲ್ಲಿ ಚಂದ್ರ ಮತ್ತೆ ಕೇತು, ಸೌತಲ್ಲಿ ನಾರ್ತಲ್ಲಿ ಶನಿ, ಬೃಹಸ್ಪತಿ ವಕ್ರಿ ಬುಧ ನಾರ್ತ್. ಇದರಲ್ಲಿ ನಾರ್ತ್ ಸೌತ್ ಗೊತ್ತಾಗಿದೆಯಲ್ಲ ನಿಮಗೆ, ಮೀನ ರಾಶಿ ನಾರ್ತ್, ಆಮೇಲೆ ಮೇಷ ಈಸ್ಟ್, ವೃಷಭ ಸೌತ್, ಆಮೇಲೆ ಮಿಥುನ ವೆಸ್ಟ್, ಮತ್ತೆ ಕರ್ಕ ನಾರ್ತ್, ಸಿಂಹ ಈಸ್ಟ್, ಕನ್ಯಾ ಸೌತ್, ತುಲ ವೆಸ್ಟ್, ಅಗೇನ್ ಸ್ಕಾರ್ಪಿಯೋ ನಾರ್ತ್, ಸೆಗಿಟೇರಿಯಸ್ ಈಸ್ಟ್, ಕ್ಯಾಪ್ರಿಕಾರ್ನ್ ಸೌತ್, ಅಕ್ವೇರಿಯಸ್ ವೆಸ್ಟ್. ಇದು ನಾಡಿಶಾಸ್ತ್ರದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ನೋಡಿ, ಬೃಹಸ್ಪತಿ ವಕ್ರಿ ಅಂತ ಹೇಳಿದ್ದೇನೆ, ಶನಿ ಬೃಹಸ್ಪತಿ ಹಾಗೂ ಬುಧ, ಅವರ ಮೇಲೆ ಮಂಗಲ್ ಡೈರೆಕ್ಟ್ ಎಫೆಕ್ಟ್. ಆದರೆ ಬೃಹಸ್ಪತಿ ರೆಟ್ರೋಗ್ರೇಡ್ ವಕ್ರಿ ಆದ ಕಾರಣ ಆತ ಮಿಥುನಕ್ಕೆ ಹೋಗ್ತಾನೆ, ಅಂದರೆ ಚಂದ್ರನ ಜೊತೆ ಸೇರ್ತಾನೆ, ಆವಾಗ ವೆಸ್ಟಲ್ಲಿ ಬರ್ತದೆ ಚಂದ್ರ ಅಂದರೆ ಗುರು, ಚಂದ್ರ ಕೇತು, ಎದುರುಗಡೆ ರಾಹು, ವೀನಸ್, ಸೂರ್ಯ. ನೋಡಿ, ಚಂದ್ರನ ಮೇಲೆ ರಾಹುವಿನ ಇನ್ಫ್ಲುಯೆನ್ಸ್, ಗುರುವಿನ ಮೇಲೆ ರಾಹುವಿನ ಇನ್ಫ್ಲುಯೆನ್ಸ್, ಗುರುವಿನ ಮೇಲೆ ಕೇತು, ಚಂದ್ರನ ಮೇಲೆ ಕೇತು, ಇದು ಏನನ್ನು ತೋರಿಸ್ತದೆ? ಅಥವಾ ರಾಹು ಮತ್ತು ಸನ್, ಸೂರ್ಯ, ಒಂದು ರೀತಿಯಲ್ಲಿ ಮೆಂಟಲ್ ಅಬರೇಷನ್ಸ್. ಈ ಒಂದು ವ್ಯಕ್ತಿ ಮೆಂಟಲ್ ಅಬರೇಷನಿಂದ ಪಾಪ ಬಳಲಿದ್ದಾಳೆ. ಆದರೆ ಅತಿ ವಂತಿಕೆ ಹುಡುಗಿ, ಈಗ ಸುಮಾರು 52 ವರ್ಷ ಆಗಿದೆ ಅವರು, ನೋಡಿದರೆ ಇನ್ನೂ ಸಣ್ಣ ಪ್ರಾಯದಂತೆ ಇದೆ. ಆದರೆ ಭಾಳ ಮನೆಯ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಒಳ್ಳೆ 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 ಹುಡುಗಿ, ಇನ್ನು ಅದರ್ ರೆಸ್ಪೆಕ್ಟ್ ನೋ ಪ್ರಾಬ್ಲಮ್ ಇಟ್ ಆಲ್. ಮಂಗಲ್ ಶನಿಗೆ ಬದ್ಧವೈರಿ, ಬುಧನಿಗೂ ಬದ್ಧವೈರಿ, ಅದರಿಂದ ಕರ್ಮ ಸ್ಥಾನ ಹೋಯಿತು. ಬುಧ ಅಂದರೆ ಬುದ್ಧಿವಂತಿಕೆಗೆ ಸ್ವಲ್ಪ ಮಟ್ಟಿಗೆ ತೊಂದರೆ, ಮನಸ್ಸಿಗೆ ತೊಂದರೆ. ಮನಕ್ಕಾರಕ ಚಂದ್ರ ಪೂರಾ ರಾಹು ಮತ್ತು ಕೇತುವಿನ ಇನ್ಫ್ಲುಯೆನ್ಸಲ್ಲಿ ಇದ್ದಾರೆ, ಅದರಿಂದ ಇವರನ್ನು ನೋಡಿದವರು ಹುಚ್ಚಿ ಅಂತ ಹೇಳ್ಬೋದಷ್ಟೆ. ಆದರೆ ಮನೆಯವರಿಗೆ ಮಾತ್ರ ಗೊತ್ತಿದೆ. ಆದ್ದರಿಂದ ಒಳ್ಳೆ ಹುಡುಗಿ ನನ್ನ ಪ್ರಕಾರ. ಇನ್ನೊಂದೇನೆಂದರೆ ವಿಸಿಬಲ್ ಪಾರ್ಟ್ ನೋಡಿ, ಇದು ನಿಮಗೆ ಇದರಲ್ಲಿ ಹೇಳಲಿಕ್ಕಿದ್ದೇನೆ. ಈ ವಿಸಿಬಲ್ ಪಾರ್ಟ್ ಅಂದರೆ ಯಾವುದು, ಇನ್ವಿಸಿಬಲ್ ಪಾರ್ಟ್ ಅಂದರೆ ಏನು? ವಿಸಿಬಲ್ ಅಂದರೆ ದೃಶ್ಯ, ಇನ್ವಿಸಿಬಲ್ ಅಂದರೆ ಅದೃಶ್ಯ.
ಲಗ್ನದಿಂದ ಹಿಂಭಾಗ ಅಂದರೆ ಲಗ್ನದಿಂದ 12, 11, 10, 9, 8, 7 ಇದೆಲ್ಲ ದೃಶ್ಯ ಭಾಗ. ಯಾಕಂದರೆ ಲಗ್ನ ಮೇಲೆ ಬರುವಾಗ 12ನೇ ಮನೆ ಬರ್ತದೆ, 11ನೇ ಮನೆ ಬರ್ತದೆ, 10ನೇ ಬರ್ತದೆ, 9ನೇ ಮನೆ ಬರ್ತದೆ, 8ನೇ ಮನೆ ಬರ್ತದೆ, 7ನೇ ಮನೆ ಬರ್ತದೆ, ಕೊನೆಗೆ 4ನೇ ಮನೆ ಮೇಲ್ಗಡೆ ಬರ್ತದೆ. ನೋಡಿ ಹೌದಾ ಅಲ್ವಾ? ನೋಡಿ ಲಗ್ನದಿಂದ ಮುಂಭಾಗ ಯಾವುದು? ಮೇಷ ಲಗ್ನದಲ್ಲೇ ರಾಹು ಇದೆ. ಲಗ್ನ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯೆ ಬರುವುದಿಲ್ಲ. ಸಿಂಹದವರೆಗೆ ದೃಶ್ಯ ಭಾಗ, ವಿಸಿಬಲ್ ಪಾರ್ಟ್. ಈ ವಿಸಿಬಲ್ ಪಾರ್ಟಲ್ಲಿ ಯಾರೆಲ್ಲ ಇದ್ದಾರೆ? ರಾಹು, ಚಂದ್ರ, ಗುರು ಇದ್ದಾರೆ. ಇನ್ವಿಸಿಬಲ್ ಪಾರ್ಟ್, ಅದೃಶ್ಯ ಭಾಗದಲ್ಲಿ ಶನಿ, ಶುಕ್ರ, ಸೂರ್ಯ, ಬುಧ, ಕೇತು, ಮಂಗಳಿದ್ದಾರೆ. ಓ, ಇಲ್ಲಿ ಕೂಡ ದೃಶ್ಯ ಅದೃಶ್ಯದಲ್ಲಿ ಕೂಡ ನೀವು ನೋಡಿ ಹಾಕ್ಬೋದು. 159 ಥಿಯರಿ, ಈಸ್ಟ್ ಡೈರೆಕ್ಷನ್ಸ್ ಎಲ್ಲ ಅಗ್ನಿ ತತ್ವದ್ದು, ನಾರ್ತ್ ಡೈರೆಕ್ಷನ್ಸ್ ಎಲ್ಲ ವಾಟ್ರಿ ತತ್ವದ್ದು, ಸೌತ್ ಡೈರೆಕ್ಷನ್ಸ್ ಎಲ್ಲ ಪೃಥ್ವಿ ತತ್ವದ್ದು. ಹಾಗೆ ವಾಯು ತತ್ವದ್ದು ಯಾವುದು? ಜಲತತ್ವದ್ದು ವೆಸ್ಟ್, ಪಶ್ಚಿಮ ದಿಕ್ಕಿಂದು ಜಲತತ್ವದ್ದು. ಆಯ್ತಾ? ಸೊ ಈ ರೀತಿ ನೀವು, ಕೇತು ಯಾರು? ಜ್ಞಾನಕಾರಕ. ಗುರು ಯಾರು? ಜ್ಞಾಪಕ ಕಾರಕ. ಅದರಿಂದ ಈ ಹುಡುಗಿಗೆ ಜ್ಞಾಪಕ ಉಂಟು, ಜ್ಞಾನ ಉಂಟು. ಆಯ್ತಾ? ಒಂದು ರೀತಿಯಲ್ಲಿ ವಿಚಿತ್ರ ಜಾತಕ ಅಂತ ಹೇಳಿದ್ರೆ ತಪ್ಪಾಗೋದು. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.